हाई फ्रेंड्स, वेलकम टू गौरी किचन एंड कलेक्शन। फ्रेंड्स, इवत नानु केवल मूरु पदार्थ बड़ी रुचिया हेके हीरेकाई बज्जी माड़ोदन्न इवत्तिन वीडियोदल्लि नोडोण। बन्नी, अदक्के मुंचे वसुब्रारेल्ल नन्न चानल नोड्ता इद्दीरा, सब्सक्राइब माड्कोंडु नोडि अंत हेळ्ता तड माड्दे वीडियो स्टार्ट माड्ना। ಮೊದಲಿಗೆ ಒಂದು ಹೀರೆಕಾಯಿನ ತೊಗೊಂಡಿದ್ದೀನಿ, ಅದನ್ನು ಈ ರೀತಿ ಸ್ಲೈಸಾಗಿ ಸಣ್ಣಗೆ ಕಟ್ ಮಾಡ್ಕೊಂಡಿದ್ದೀನಿ, ಆದಷ್ಟು ತೆಳ್ಳಗೆ ಕಟ್ ಮಾಡ್ಕೊಳ್ಳಿ, ನೀವು ಬೇಕಿದ್ರೆ ರೌಂಡ್ ಶೇಪಲ್ಲೂ ಮಾಡ್ಕೋಬೋದು ನಿಮ್ಮ ಇಷ್ಟಕ್ಕೆ ತಕ್ಕಂತೆ. ನಂತರ ಉಪ್ಪನ್ನ ಹಾಕೊಳ್ತಾ ಇದ್ದೀನಿ, ಎಲ್ಲ ಹೀರೆಕಾಯಿಗೂ ಉಪ್ಪನ್ನ ಹಚ್ಕೊಳ್ತಾ ಇದ್ದೀನಿ. ಈ ರೀತಿ ಹಚ್ಕೊಳ್ಳೋದ್ರಿಂದ ನಿಮಗೆ ಉಪ್ಪು ಚೆನ್ನಾಗಿ ಇಟ್ಕೊಳ್ಳುತ್ತೆ ಹೀರೆಕಾಯಿಗೆ. ಮತ್ತು ಬಜ್ಜಿ ಮಾಡುವಾಗ ಆವಾಗ ಹಾಕ್ಕೊಂಡು ಕಲಸ್ಕೊಂಡು ಮಾಡೋದ್ರಿಂದ ಹೀರೆಕಾಯಿಗೆ ಅಷ್ಟು ಚೆನ್ನಾಗಿರಲ್ಲ ರುಚಿ. ಈ ರೀತಿ ಹಚ್ಕೊಂಡು ಟ್ರೈ ಮಾಡಿ ನೋಡಿ. ನಂತರ ಒಂದು ಕಪ್ಪಷ್ಟು ಕಡಲೆ ಹಿಟ್ಟನ್ನ ತೊಗೊಂಡಿದ್ದೀನಿ, ಅದಕ್ಕೆ ಇವಾಗ ಒಂದು ಟೇಬಲ್ ಸ್ಪೂನಷ್ಟು ರೆಡ್ ಚಿಲ್ಲಿ ಪೌಡ್ರ್ ಹಾಕ್ಕೊಳ್ಳೋಣ. ನಿಮ್ಮ ಖಾರಕ್ಕೆ ಅನುಗುಣವಾಗಿ ನೀವು ಖಾರನ ಸೇರಿಸ್ಕೊಳ್ಳಿ. ಹಾಗೆ ರುಚಿಗೆ ಬೇಕಾದಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಅಡುಗೆ ಸೋಡಾ ಒಂದು ಅರ್ಧ ಟೀ ಸ್ಪೂನಷ್ಟು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಈ ರೀತಿ ಹಾಗೆ ಒಂದ್ಸಲ ಡ್ರೈ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಈ ರೀತಿ ಮಾಡ್ಕೊಂಡಾದಮೇಲೆ ಇವಾಗ ಇದಕ್ಕೆ ನೀರನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಇವಾಗ ಸ್ವಲ್ಪ ಸ್ವಲ್ಪನೇ ನೀರನ್ನ ಸೇರಿಸ್ಕೊಂಡು ಬ್ಯಾಟರ್ನ ರೆಡಿ ಮಾಡ್ಕೊಳ್ಳೋಣ. ನೋಡಿ, ಆದಷ್ಟು ಸ್ವಲ್ಪ ಗಟ್ಟಿಗೇ ಕಲಸ್ಕೊಳ್ಳಿ. ನೋಡಿ, ಈ ರೀತಿ ಎಲ್ಲ ಕಲಸ್ಕೊಂಡಾದಮೇಲೆ ಇದನ್ನು ಒಂದು 10 ನಿಮಿಷ ನಾನು ಚೆನ್ನಾಗಿ ಬೀಟ್ ಮಾಡ್ತೀನಿ. ನೋಡಿ, ಈ ರೀತಿ ಚೆನ್ನಾಗಿ ಬೀಟ್ ಮಾಡೋದ್ರಿಂದ ನಿಮಗೆ ಬಜ್ಜಿ ತುಂಬಾ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ ತಿನ್ನಲಿಕ್ಕೆ. ನೋಡಿ, ಇವಾಗ ಹೀರೆಕಾಯಿ ಸ್ಲೈಸ್ನ ತೊಗೊಂಡು ಈ ರೀತಿ ಹಚ್ಕೊಳ್ಳೋಣ ಬ್ಯಾಟರ್ನೆಲ್ಲ. ನೋಡಿ, ಇವಾಗ ರೆಡಿಯಾಗಿದೆ. ಎಣ್ಣೆ ಕಾಯ್ಲಿಕ್ಕೆ ಇಟ್ಟಿದ್ದೆ, ಇವಾಗ ಒಂದೊಂದೇ ಹಾಕ್ಕೊಳ್ತಾ ಇದ್ದೀನಿ. ಆದಷ್ಟು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಇವಾಗ ಸಡನ್ನಾಗಿ ಗೆಸ್ಟ್ ಬಂದುಬಿಡ್ತಾರೆ, ಆವಾಗ ಏನು ಮಾಡೋದು ಅನ್ನೋ ಟೈಮಲ್ಲಿ ಈ ರೀತಿ ಆರಾಮಾಗಿ ಬೇಗನೆ ರೆಡಿಯಾಗೋಂಥ ಒಂದು ಹೀರೆಕಾಯಿ ಬಜ್ಜಿ. ಇದೇ ಪ್ರೊಸೀಜರಲ್ಲೇ ನೀವು ಆಲೂಗಡ್ಡೆ, ಈರುಳ್ಳಿ ಮತ್ತು ಬಾಳೆಕಾಯಲ್ಲೂ ಮಾಡ್ಬೋದು, ತುಂಬಾ ರುಚಿಯಾಗಿರುತ್ತೆ. ನೀವು ಟ್ರೈ ಮಾಡಿ ನೋಡಿ. ನಾನು ಹಾಗೆಯೇ ಸ್ವಲ್ಪ ಹೀರೆಕಾಯಿ ಎಲ್ಲ ಹಾಕ್ಕೊಂಡಾದಮೇಲೆ ಹಾಗೆ ಈರುಳ್ಳಿನೂ ಸ್ವಲ್ಪ ಮಾಡ್ಕೊಂಡಿದ್ದೀನಿ ಬಜ್ಜಿ, ತುಂಬಾ ರುಚಿಯಾಗಿರುತ್ತೆ. ಫ್ರೆಂಡ್ಸ್, ನೋಡಿ, ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊಂಡಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಕೊಡಿ, ಕಮೆಂಟ್ಸ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ಸ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ನನ್ನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಾಳೆ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್.